ಸೆಕೆ ಸ್ಟಾರ್ಟ್ ಆದ ಕೂಡಲೇ ಸೊಳ್ಳೆ ಕಾಟ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ ಮನೆಯಲ್ಲಿ. ಸೊಳ್ಳೆ ಬಂದಾಗ ತುಂಬ ಡೇಂಜರಸ್ ಕೂಡ ಹೌದು. ನಮಗೆ ಇವಾಗಂತೂ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ, ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ತುಂಬಾ ಭಯ ಅನಿಸುತ್ತೆ. ಸೊ ಅದಕ್ಕಾಗಿ ಸೊಳ್ಳೆ ಓಡಿಸೋದಕ್ಕೆ ಇವತ್ತೊಂದು ಸಿಂಪಲ್ ಟಿಪ್ಸ್, ಸೊ ಒಂದು ಸಿಂಪಲ್ ಟೆಕ್ನಿಕನ್ನು ಹೇಳ್ತಾ ಇದ್ದೀನಿ. ಇವಾಗ ಟೆಕ್ನಿಕ್ ಯಾವುದು ಅಂತ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್, ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದನ್ನು ನಾರ್ಮಲಿ ಮನೇಲಿ ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಪಲಾವ್ ಎಲೆ ಅಂತೀವಿ, ಬಿರಿಯಾನಿ ಎಲೆ ಅಂತ ಕೂಡ ಹೇಳ್ತೀವಿ ಅಲ್ವಾ, ದಾಲ್ಚಿನಿ ಎಲೆ ಅಂತ ಕೂಡ ಕರೀತಾರೆ. ಸೊ ಇದರಿಂದ ನಾವು ಸೊಳ್ಳೆ ಓಡಿಸೋದಕ್ಕೆ ಅಥವಾ ಸೊಳ್ಳೆ ಬರದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ನೋಡೋಣ. ಈಗ ಫಸ್ಟಿಗೆ ಯಾವುದಾದ್ರೂ ಒಂದು ವೇಸ್ಟ್ ಪ್ಲೇಟ್ ಯಾವುದಾದ್ರೂ ತೊಗೊಳ್ಳಿ, ನೀವು ಸ್ಟೀಲ್ ಪ್ಲೇಟ್ ಯಾವುದಾದ್ರೂ ಇದ್ದರೆ ಒಳ್ಳೆಯದು. ಇದನ್ನು ನಾವು ಸುಡಬೇಕು. ಆ್ಯಕ್ಚುಲಿ ಇದರ ಸ್ಮೆಲ್ಲಿಗೆ ಸೊಳ್ಳೆಗಳು ಅಷ್ಟಾಗಿ ಬರೋದಿಲ್ಲ. ನೀವು ಇದನ್ನು ಈ ಥರ ಹಚ್ಚಿ ವೇಸ್ಟ್ ಪ್ಲೇಟಲ್ಲಿ ಏನಾದರೂ ಇಟ್ಟು ಅದನ್ನು ನೀವು ಮಲಗುವಂಥ ರೂಮ್ ಅಥವಾ ಎಲ್ಲಿ ತುಂಬ ಸೊಳ್ಳೆ ಎಲ್ಲ ಇರುತ್ತಲ್ಲ ಅಲ್ಲಿ ಇಡಬೇಕು. ಈ ಸ್ಮೆಲ್ಲಿಗೆ ಸೊಳ್ಳೆಗಳು ಇದ್ದರೆ ಕೂಡ ಓಡಿ ಹೋಗುತ್ತೆ, ಬರೋದು ಕೂಡ ಇಲ್ಲ. ನೀವು ಈ ಥರ ಇಡುವಾಗ ಚಿಕ್ಕ ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ತುಂಬ ಕೇರ್ಫುಲ್ ಆಗಿರಬೇಕು. ಮಕ್ಕಳು ಇದ್ರ ಹತ್ರ ಹೋಗದೇ ಇರೋ ಥರ ನೋಡ್ಕೊಳ್ಬೇಕು. ಬಾಗಿಲು ಹಾಕಿ ಇಟ್ಟರು ಏನೂ ಪರವಾಗಿಲ್ಲ. ಈ ಥರ ಹಚ್ಚಿ ಇಟ್ಬಿಟ್ರೆ ಅದರ ನಿಧಾನವಾಗಿ ಅದರ ಹೊಗೆಗೆ ಫುಲ್ ಎಲ್ಲ ಸೊಳ್ಳೆಗಳೆಲ್ಲ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.